ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಛತ್ ಪೂಜಾ ಇದನ್ನ ಬಿಹಾರದ ಒಂದು ಅತಿ ದೊಡ್ಡ ಹಬ್ಬವಾಗಿ ಪರಿಗಣಿಸಲಾಗಿದೆ. ಇಂತಹ ಮಹಾಹಬ್ಬದ ಆಚರಣೆಗಾಗಿ ಕೋಟ್ಯಾಂತರ ಜನರು ನಗರಗಳಲ್ಲಿ ವಾಸವಿದ್ರು ತಮ್ಮ ತಮ್ಮ ಹಳ್ಳಿಗಳಿಗೆ ಧಾವಿಸ್ತಾರೆ. ಈ ಹಬ್ಬವನ್ನ ಸೂರ್ಯದೇವ ಹಾಗೂ ಪ್ರಕೃತಿಯನ್ನ ಗೌರವಿಸುವ ಹಬ್ಬವನ್ನಾಗಿ ಆಚರಿಸ್ತಾರೆ. ಇದರಲ್ಲಿ ಜನರು 36 ಗಂಟೆಗಳ ಕಾಲ ವ್ರತವನ್ನ ಆಚರಿಸಿ ಅನ್ನಾಹಾರವನ್ನ ತ್ಯಜಿಸಿ ಪೂಜೆಯನ್ನ ಸಲ್ಲಿಸ್ತಾರೆ. ಅಂಥದ್ದೇನಿದೆ ವಿಶೇಷ ಈ ಹಬ್ಬದಲ್ಲಿ? ಜನರು ನಗರವನ್ನು ಬಿಟ್ಟು ತಮ್ಮ ತಮ್ಮ ಹಳ್ಳಿಗಳಿಗೆ ಈ ಸಂದರ್ಭದಲ್ಲಿ ಮರಳೋದ್ಯಾಕೆ? ಈ ಹಬ್ಬದ ವಿಶೇಷತೆ ಹಾಗೂ ನಿಗೂಢತೆ ಎಂಥದ್ದು? ಅಷ್ಟಕ್ಕೂ ಛತ್ ಪೂಜಾ ಅಂದ್ರೇನು ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಕಾರ್ತಿಕ ಶುಕ್ಲ ಪಕ್ಷದ 6ನೇ ದಿನ ಒಂದು ಹಬ್ಬವನ್ನಾಗಿ ಆಚರಿಸಲಾಗುತ್ತೆ. ಅದನ್ನ ಛತ್ ಪೂಜಾ ಅಂತ ಕರೀತಾರೆ. ಈ ಹಬ್ಬದಲ್ಲಿ ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಯನ್ನ ಪೂಜಿಸಲಾಗುತ್ತೆ ಹಾಗೂ ಈ ಧರೆಯ ಮೇಲೆ ಜೀವನ ನಡೆಸಲು ಪ್ರಕೃತಿಯನ್ನ ದೇವಿಯ ರೂಪದಲ್ಲಿ ನಂಬಿಸಲಾಗುತ್ತೆ. ಈ ಪೂಜೆಯ ಮತ್ತೊಂದು ವಿಶೇಷತೆ ಎಂದರೆ ಇಲ್ಲಿ ಯಾವುದೇ ತರಹದ ಮೂರ್ತಿ ಪೂಜೆ ಮಾಡುವುದಿಲ್ಲ. 4 ದಿನಗಳವರೆಗೆ ನಡೆಯುವ ಈ ಹಬ್ಬದ ಪ್ರತಿಯೊಂದು ಅನುಷ್ಠಾನ ಪ್ರಕೃತಿಯನ್ನ ಪೂಜಿಸುವುದೇ ಆಗಿದೆ. ಅಷ್ಟಕ್ಕೂ ಛತ್ ಪೂಜಾ ಅಂತಂದ್ರೆ ಪ್ರಕೃತಿಯ ಪೂಜೆ ಎಂದರ್ಥ. ಸ್ನೇಹಿತರೆ, ಈ ಪೂಜೆಯ ವಿಶೇಷತೆಯನ್ನ ವೇದಗಳಲ್ಲಿ ಕೂಡ ಉಲ್ಲೇಖಿಸಲಾಗಿದೆ. ವೈದಿಕ ಕಾಲಘಟ್ಟದಲ್ಲಿ ದೇವರನ್ನ ಮೂರ್ತಿಯ ರೂಪದ ಬದಲು ವಾಯು ಜಲ ಅಗ್ನಿ ಎಂಬ ಪ್ರಾಕೃತಿಕ ತತ್ವದ ಅನುಸಾರದಲ್ಲಿ ಪೂಜಿಸಲಾಗ್ತಿತ್ತು. ಹೀಗೆ 100 ವರ್ಷಗಳ ತರುವಾಯ ಪೂಜಾ ವಿಧಿವಿಧಾನಗಳು ಬದಲಾಗ್ತಾ ತೊಡಗಿದವು. ಹಾಗೆಯೇ ಪ್ರಕೃತಿ ಪೂಜೆಯ ಈ ವಿಧಾನ ಕಾಲಕ್ರಮೇಣ ಕಣ್ಮರೆಯಾಗತೊಡಗಿತು. ಆದರೆ ಇಂದಿಗೂ ಛತ್ ಪೂಜೆಯಲ್ಲಿ ಪ್ರಕೃತಿಯ ಒಂದು ವಿಶೇಷ ಮಹತ್ವವಿದೆ. ಈ ಪೂಜೆಯಲ್ಲಿ ಛಟ್ಮಯ್ಯ ಅಂದರೆ ಪ್ರಕೃತಿಯ 6ನೇ ರೂಪದ ಪೂಜೆ ಮಾಡಲಾಗುತ್ತೆ. ಜೊತೆಗೆ ಸೂರ್ಯ ದೇವನಿಗೂ ವಿಶೇಷ ಮಹತ್ವವನ್ನು ನೀಡಲಾಗುತ್ತೆ. ಛಟ್ ಪೂಜೆಯ 3ನೇ ದಿನದ ಆರಂಭ ಕೂಡ ಸೂರ್ಯ ದೇವನ ಆರಾಧನೆಯಿಂದ ಪ್ರಾರಂಭವಾಗುತ್ತೆ. ಸೂರ್ಯದೇವನು ತನ್ನ ಕಿರಣ ಹಾಗೂ ಶಕ್ತಿಯಿಂದ ಭೂಮಿಯ ಮೇಲಿನ ಎಲ್ಲಾ ಜೀವಿಗಳ ಆಧಾರ ಸ್ತಂಭ ಎಂದು ಪರಿಗಣಿಸ್ತಾನೆ ಹಾಗೂ ವೈಜ್ಞಾನಿಕ ಸಂಶೋಧನೆ ಕೂಡ ಈ ವಿಚಾರದಲ್ಲಿ ಬೆಂಬಲ ನೀಡುವಂತಿದೆ. ವಿಜ್ಞಾನದ ಅನುಸಾರ ಸೂರ್ಯನ ಕಿರಣದಿಂದ ಗಿಡ ಮರಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಸಮೃದ್ಧಿಗೊಳ್ತವೆ. ಈ ಕ್ರಿಯೆಯಿಂದಾಗಿ ಗಿಡ ಮರಗಳು ಆಮ್ಲಜನಕ ಮತ್ತು ಪೋಷಕಾಂಶಗಳ ತತ್ವಗಳನ್ನ ಉತ್ಪಾದನೆ ಮಾಡ್ತವೆ ಹಾಗೂ ಜೀವನವಿಡೀ ಇದನ್ನೇ ಅವಲಂಬಿತವಾಗಿರ್ತವೆ. ಸೂರ್ಯದೇವನ ಇದೇ ಮಹತ್ವವನ್ನ ನಮ್ಮ ವೇದಗಳಲ್ಲಿ ಮಹತ್ವೀಕರಿಸಲಾಗಿದೆ. ಈ ಶುದ್ಧ ಭಕ್ತಿಯ ಪೂಜೆ ಇಷ್ಟಕ್ಕೆ ಸೀಮಿತವಾದುದಲ್ಲ. ಇದರ ಹಿಂದೆ ಮತ್ತೊಂದು ಮಹತ್ವಪೂರ್ಣ ಕಥೆ ಕೂಡ ಅಡಗಿದೆ. ನವವಿವಾಹಿತ ಜೋಡಿ ಪೂರ್ಣ ಶ್ರದ್ಧಾ ಭಕ್ತಿಯಿಂದ ಈ ಪೂಜಾ ವಿಧಿವಿಧಾನಗಳನ್ನು ಅನುಸರಿಸಿದ್ರೆ ಅಂಥವರಿಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಎಂದು ನಂಬಲಾಗಿದೆ. ಈ ಪೂಜೆಯನ್ನ ಆಚರಿಸೋದ್ರಿಂದ ತಮ್ಮ ಜೀವನದಲ್ಲಿನ ಕಷ್ಟ ಕಾರ್ಪಣ್ಯಗಳೆಲ್ಲವೂ ತೊಲಗಿ ಹೋಗುತ್ತೆ ಎಂಬ ನಂಬಿಕೆ ಅವರದ್ದು. ಚಟ್ಮಯ್ಯಾಳನ್ನ ಫಲವತ್ತತೆಯ ದೇವತೆ ಎಂದು ಕರೆಯಲಾಗುತ್ತೆ, ಅಂದ್ರೆ ಗಾಡೆಸ್ ಆಫ್ ಫರ್ಟಿಲಿಟಿ. ಹೀಗೆ ಒಂದು ದಂತಕಥೆಯ ಪ್ರಕಾರ ಪ್ರಿಯವರ್ಧನ ಎಂಬ ಹೆಸರಿನ ರಾಜನಿದ್ದ. ಆತ ಪ್ರಜಾಪತಿ ಮನುವಿನ ಮಗನಾಗಿದ್ದು ಇಡೀ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿದ್ದ. ಆದರೆ ಆತನಿಗೆ ಒಂದು ದುಃಖವು ಆವರಿಸಿತ್ತು. ಅದರಿಂದ ಆತ ಹೊರಬರಲು ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಿದ್ದ, ಆದರೆ ಅಸಾಧ್ಯವಾಗಿತ್ತು. ಅದೇನಂದ್ರೆ ರಾಜ ಪ್ರಿಯವರ್ಧನನ ಪತ್ನಿ ಪ್ರತಿ ಬಾರಿ ಮೃತ ಶಿಶುವಿಗೆ ಜನ್ಮ ನೀಡುತ್ತಿದ್ಲು. ಹಲವು ಋಷಿ ಮುನಿಗಳೊಂದಿಗೆ ವಿನಂತಿಸಿಕೊಂಡು ದೇವಾನುದೇವತೆಗಳನ್ನ ಪ್ರಾರ್ಥಿಸಿದ ನಂತರವೂ ಕೂಡ ರಾಜ ಅವನ ಸಂತಾನ ಪ್ರಾಪ್ತಿಯ ಇಚ್ಛೆಯನ್ನ ಪೂರ್ಣಗೊಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಹೀಗಿದ್ದಾಗ ರಾಜ ಒಂದು ನಿರ್ಣಯವನ್ನ ಮಾಡ್ತಾನೆ. ಮತ್ತೊಮ್ಮೆ ತನ್ನ ಮಡದಿ ಮೃತ ಶಿಶುವಿಗೆ ಜನ್ಮ ನೀಡಿದ್ರೆ ತಾನು ಕೂಡ ಪ್ರಾಣತ್ಯಾಗ ಮಾಡುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಹಾಗೆಯೇ ಮೃತ ಶಿಶುವಿನ ಚಿತೆಯ ಮೇಲೆ ಎರಗಲು ಹೊರಟಾಗ ಅಲ್ಲೊಂದು ತೇಜಸ್ವಿ ರೂಪಿಯಾದ ದೇವಿ ಪ್ರಕಟಗೊಳ್ತಾಳೆ. ಅವಳೇ ಚಟ್ಮಯ್ಯ. ಆ ದೇವಿಯು ಪ್ರತ್ಯಕ್ಷಗೊಂಡು ರಾಜನಿಗೆ ಹೇಳ್ತಾಳೆ, ಹೇ ರಾಜ, ನಿಮ್ಮ ಮನೆಯಲ್ಲಿ ಶೀಘ್ರದಲ್ಲೇ ಒಂದು ತೇಜಸ್ವಿ ಬಾಲಕನ ಜನನವಾಗುತ್ತೆ. ಆದರೆ ಅದಕ್ಕೆ ರಾಜನಾದ ನೀನು ನನಗೆ ಕ್ರಮಬದ್ಧವಾದ ರೀತಿಯಲ್ಲಿ ಪೂಜೆ ಮಾಡಬೇಕಾಗಿದೆ ಹಾಗೂ ಉಳಿದವರೆಗೂ ಈ ಪೂಜೆಯನ್ನು ಅನುಸರಿಸುವಂತೆ ಪ್ರೇರೇಪಿಸುವಂತೆ ಮಾಡಬೇಕು ಎಂದು ದೇವಿ ಅನುಗ್ರಹಿಸ್ತಾಳೆ. ಅದಕ್ಕೆ ರಾಜನು ಒಪ್ಪಿ ದೇವಿಯ ಮಾತಿನಂತೆ ನಡೆದ ಹಾಗೂ ಕಾರ್ತಿಕ ಶುಕ್ಲ ಪಕ್ಷದ 6ನೇ ದಿನ ಕ್ರಮಬದ್ಧವಾಗಿ ದೇವಿ ಮಯ್ಯಾಳ ಪೂಜೆಗೆ ಆಯೋಜಿಸಲಾಯಿತು. ಚಟ್ಮಯ್ಯ ಪ್ರಸನ್ನಗೊಂಡು ರಾಜನಿಗೆ ಒಂದು ಪುತ್ರ ಸಂತಾನ ಪ್ರಾಪ್ತಿಯಾಯಿತು. ಹೀಗೆ ಇಂದಿಗೂ ಛಟ್ ಪೂಜಾ ಆಚರಣೆಯಲ್ಲಿದೆ. ಇದರಲ್ಲಿ ಚಟ್ಮಯ್ಯಾಳಿಂದ ಸಂತಾನ ಪ್ರಾಪ್ತಿ ಹಾಗೂ ಹೊಸ ಜೀವನದ ನಿರ್ಮಾಣ ಎಂದು ನಂಬಲಾಗಿದೆ. ಈ ಪೂಜೆ ಮೊದಲಿಗೆ ಉತ್ತರ ಭಾರತದಲ್ಲಿ ಗಂಗಾ ನದಿಯ ದಡದಲ್ಲಿ ಆಯೋಜಿಸಲಾಗಿತ್ತು. ಹಾಗಾಗಿ ಇಂದಿಗೂ ಭಾರತದ ಇದೇ ಕ್ಷೇತ್ರದಲ್ಲಿ ಹಾಗೂ ಮುಖ್ಯವಾಗಿ ಬಿಹಾರದಲ್ಲಿ ಛಟ್ ಪೂಜಾ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ
ಹಾಗೂ ದೂರ ದೂರುಗಳಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬರು ಕೂಡ ಪ್ರತಿ ವರ್ಷ ಈ ಪೂಜೆಯಲ್ಲಿ ಭಾಗವಹಿಸಲು ಊರಿಗೆ ಬರ್ತಾರೆ. ಈ ಪೂಜೆಯನ್ನ ಎಲ್ಲಿ ವಾಸವಿದ್ದಾರೋ ಅಲ್ಲಿಯೇ ಮಾಡಬಹುದು. ಆದರೂ ಅವರು ಊರಿಗೆ ಹೋಗುವ ಅವಶ್ಯಕತೆ ಏನು ಎಂದ್ರೆ, ಇದರ ಹಿಂದೆ ಒಂದು ವಿಶೇಷವಾದ ಅತ್ಯದ್ಭುತವಾದ ರಹಸ್ಯ ಅಡಗಿದೆ. ಅದೇನೆಂದ್ರೆ, ಬಿಹಾರ ಹಾಗೂ ಉತ್ತರ ಪ್ರದೇಶದಲ್ಲಿ ಹೆಚ್ಚಿನ ಜನರು ಗಂಡಸರೇ ಕೆಲಸ ಉದ್ಯೋಗಕ್ಕಾಗಿ ಹೊರ ನಗರಗಳಿಗೆ ತೆರಳುತ್ತಾರೆ ಹಾಗೂ ಅವರ ಮಡದಿ ಮಕ್ಕಳು ಗ್ರಾಮಗಳಲ್ಲೇ ವಾಸಿಸ್ತಾರೆ. ಇದೇ ಕಾರಣಕ್ಕೆ ಎಲ್ಲರೂ ಊರಿಗೆ ಹಿಂದಿರುಗುತ್ತಾರೆ. ಅವರ ಮನೆ ಮಡದಿ ಹಿರಿಯರು ಗುರುಗಳು ಅವರಿಲ್ಲದೆ ಛಟ್ ಪೂಜೆ ಪೂರ್ಣಗೊಳ್ಳುವುದಿಲ್ಲ. ಈ ಪೂಜೆಯ ಪ್ರತಿ ವಿಧಾನದಲ್ಲಿ ಮಹಿಳೆಯರಿಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ಹಾಗಾಗಿ ಯಾವುದೇ ನಗರದಲ್ಲಿ ಕೆಲಸದಲ್ಲಿದ್ದರೂ ಕೂಡ ಅಂಥವರು ಆ ಊರಿಗೆ ಭೇಟಿ ನೀಡಿ ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸ್ತಾರೆ. ಪೂಜೆಯ ಆರಂಭದ ದಿನ ಪ್ರಸಾದದಿಂದ ಹಿಡಿದು ಕೊನೆಯ ದಿನಗಳವರೆಗೂ ನಡೆಯುವ ಪೂಜೆಗಳೆಲ್ಲವೂ ಮಹಿಳೆಯರೇ ಆಚರಿಸ್ತಾರೆ. ಇದೆಲ್ಲದರಲ್ಲಿ ಮಹತ್ವಪೂರ್ಣವೆಂದು ನಿರ್ಧರಿಸಲ್ಪಡುವುದೇನೆಂದರೆ, ಕೋಸಿ ಭರ್ನ ಅಂದರೆ ಮನೆಯ ಸುಖ ಶಾಂತಿ ಹಾಗೂ ಮಕ್ಕಳ ದೀರ್ಘಾಯುಷ್ಯಕ್ಕೆ ಮಾಡಲಾಗುವ ಪೂಜೆ ಎಂದರ್ಥ. ಈ ಪೂಜೆಯನ್ನು ಪೂರ್ಣಗೊಳಿಸಲು ಮಹಿಳೆಯರು ರಾತ್ರಿ ಇಡೀ ನಿದ್ರೆಗೆಟ್ಟು ಛಟ್ ಪೂಜೆಯ ಪಾರಂಪರಿಕ ಗೀತೆ ಹಾಡ್ತಾರೆ. ರಾತ್ರಿಯ 12:24 ದೀಪವನ್ನು ಉರಿಸುತ್ತಾ ಪ್ರಕೃತಿಯ ತತ್ವಗಳನ್ನು ಆಹ್ವಾನಿಸುತ್ತಾರೆ. ನಮ್ಮ ಪುರಾಣಗಳಲ್ಲಿ ಸ್ತ್ರೀಯನ್ನ ಪ್ರಕೃತಿಯ ರೂಪವನ್ನಾಗಿ ನಂಬುತ್ತಾರೆ. ಹಾಗಾಗಿ ಮನೆಯ ಸ್ತ್ರೀಯರಿಂದ ಪೂಜೆ ಮಾಡಿಸುವುದರಿಂದ ಎಲ್ಲ ಮನೆಯವರಿಗೂ ಹೆಚ್ಚಿನ ಲಾಭದಾಯಕವಾಗಿರುತ್ತೆ. ಅದನ್ನೇ ಸಾಮಾಜಿಕ ದೃಷ್ಟಿಕೋನದಲ್ಲಿ ನೋಡಿದರೆ ಇದು ಸಮಾಜದಲ್ಲಿ ಹೆಣ್ಣಿನ ಸಮಾನತೆ ಹೆಚ್ಚಿಸುವ ಕಾರ್ಯವನ್ನು ಮಾಡುತ್ತೆ. ಛಟ್ ಪೂಜೆಯ ಆಚರಣೆ 4 ನಡೆಯುತ್ತೆ. ಹಾಗೆ ಪ್ರತಿ ದಿನವೂ ಅದರದೇ ಆದ ಮಹತ್ವವನ್ನು ಹೊಂದಿದೆ. ಮೊದಲನೇ ದಿನ ನದಿ ತೀರದ ಪವಿತ್ರ ಜಲದಲ್ಲಿ ಸ್ನಾನ ಮಾಡಿ ಪೂಜೆ ಆರಂಭಿಸಲಾಗುತ್ತೆ. ನಂತರ ಮನೆ ಮತ್ತು ಮನೆಯ ಸುತ್ತಮುತ್ತಲಿನ ಪ್ರಕೃತಿಯನ್ನ ಸ್ವಚ್ಛತೆ ಮಾಡಲಾಗುತ್ತೆ. ಈ ಆಚರಣೆಯನ್ನ ನಹಾಯ್ ಕಾಯ ಎಂದು ಹೇಳಲಾಗುತ್ತೆ. ಇನ್ನೊಂದು ದಿನದ ಆರಂಭ ಸೂರ್ಯದೇವನ ಆರಾಧನೆಯಿಂದ ಆರಂಭವಾಗುತ್ತೆ. ಈ ದಿನ ಸೂರ್ಯದೇವನ ಪೂಜೆಯಿಂದ ನಿರ್ಜಲ ವ್ರತ ಎಂದರೆ ನೀರು ಕೂಡ ಸೇವಿಸದೆ ವ್ರತವನ್ನ ಆಚರಿಸ್ತಾರೆ. ಈ ವ್ರತವನ್ನ ಸೂರ್ಯಾಸ್ತದ ನಂತರ ಮುಕ್ತಾಯಗೊಳಿಸಲಾಗುತ್ತೆ. ಇದು ಸೂರ್ಯದೇವನ ಮೇಲಿನ ಮಾನ್ಯತೆ ಹಾಗೂ ಸೂರ್ಯದೇವನಿಗೆ ಧನ್ಯವಾದ ಹೇಳುವ ರೀತಿ. ನಂತರ ಛಟ್ ಪೂಜೆಯ ಅತಿ ಮಹತ್ವಪೂರ್ಣ ವಿಷಯವೇನೆಂದರೆ 34 ನಿರ್ಜಲ ವ್ರತ. ಸೂರ್ಯದೇವನಿಗೆ ಹಣ್ಣು ಹಂಪಲು ಹಸಿ ಹರಿಶಿಣ ಟೆಕ್ವಾ ಹೆಸರಿನ ಸಾಂಪ್ರದಾಯಿಕ ಸಿಹಿಯ ಪ್ರಸಾದವನ್ನಿಡಲಾಗುತ್ತೆ. ಹೀಗೆ ಕಟ್ಟುನಿಟ್ಟಾಗಿ ವ್ರತದ ಆರಂಭವಾಗುತ್ತೆ. ಇದರಿಂದ ಛತ್ ಪೂಜೆಯ ಕೊನೆಯ ದಿನ ಉಷಾದೇವಿಯ ಅಂದರೆ ಬೆಳಕಿನ ದೇವಿಯ ಆರಾಧನೆ ಎಂದರೆ ಬೆಳಕು ಹರಿದ ನಂತರವೇ ವ್ರತ ಬಿಡಲಾಗುತ್ತೆ. ದೇವಿ ಉಷಾ ಸೂರ್ಯದೇವನಿಗೆ ಕಿರಣವನ್ನು ನೀಡ್ತಾಳೆ ಎಂದು ಹೇಳ್ತಾರೆ. ಇದರಿಂದ ಈ ದಿನ ಉಷಾದೇವಿಗೆ ಪ್ರಸಾದವನ್ನು ಅರ್ಪಿಸಲಾಗುತ್ತೆ. ಛತ್ ವ್ರತದಿಂದ ಶರೀರ ಹಾಗೂ ಮನಸ್ಸಿನ ಶುದ್ಧಿಯಾಗುತ್ತೆ ಎಂದು ಹೇಳಲಾಗುತ್ತೆ. ನಮ್ಮನ್ನ ಪ್ರಕೃತಿಯಲ್ಲಿ ಒಬ್ಬರಾಗಲು ಸಹಾಯ ಮಾಡುತ್ತೆ. ಈ ವ್ರತದ ವೈಜ್ಞಾನಿಕ ಮಹತ್ವಗಳು 2023 ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ನ ಒಂದು ರಿಸರ್ಚ್ ಪೇಪರ್ನ ಮೂಲಕ 36 ಮುಂದುವರಿದ ಉಪವಾಸ ನಮ್ಮ ದೇಹದ ಸಕ್ಕರೆ ಅಂಶವನ್ನು ನಿಯಂತ್ರಣದಲ್ಲಿರಿಸುತ್ತೆ ಹಾಗೂ ದೇಹದ ತೂಕ ಕಡಿಮೆ ಮಾಡಲು ಅತಿ ಉಪಯುಕ್ತವಾಗಿರುತ್ತೆ. ಹಾಗೆಯೇ ಇದು ದೇಹದ ಜೀರ್ಣಶಕ್ತಿಯನ್ನ ಹೆಚ್ಚಿಸಲು ಹಾಗೂ ದೇಹದಲ್ಲಿನ ಭಯಾನಕ ವಿಷಕಾರಿ ಪದಾರ್ಥಗಳನ್ನ ಹೊರಹಾಕಲು ನೆರವಾಗುತ್ತೆ. ಹೀಗೆ ಛಟ್ ಪೂಜೆ ಕೇವಲ ಒಂದು ಆಧ್ಯಾತ್ಮಿಕ ಮಹತ್ವವಲ್ಲದೆ ನಮ್ಮ ಆರೋಗ್ಯಕ್ಕೂ ಬಹಳ ಅವಶ್ಯಕ. ಛಟ್ ಪೂಜೆ ಕೇವಲ ಒಂದು ಹಬ್ಬವಲ್ಲ, ಇದು ಭಾರತೀಯ ಪೌರಾಣಿಕ ಸಂಸ್ಕೃತಿಯ ಪ್ರತೀಕವಾಗಿದೆ. ಇದು ಇಂದು ಕೇವಲ ಭಾರತ ದೇಶದಲ್ಲಿ ಸೀಮಿತವಲ್ಲ, ಇಡೀ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತೆ. ದುಬೈಯಲ್ಲಿನ ಮೀಮಾರ್ ಬಜಾರ್ನಿಂದ ಹಿಡಿದು ಕ್ವಾರಿ ಜಿಲ್ಲೆಯಿಂದ ಕ್ಯಾಲಿಫೋರ್ನಿಯಾದವರೆಗೂ ಹೀಗೆ ಹಲವಾರು ದೇಶಗಳಲ್ಲಿನ ಅಲ್ಲಿನ ಜನ ಹೆಚ್ಚಾಗಿ ಬಿಹಾರಿ ಜನರು ಒಗ್ಗೂಡಿ ಛಟ್ ಪೂಜೆಯನ್ನ ಆಚರಣೆ ಮಾಡ್ತಾರೆ. ಈ ಹಬ್ಬ ನಿಜಕ್ಕೂ ವಿಭಿನ್ನ ಹಾಗೂ ವಿಶೇಷತೆಯಿಂದ ಕೂಡಿರುವಂತಹದ್ದು. ಈ ಹಬ್ಬದ ಬಗ್ಗೆ ಭಾರತದಲ್ಲೇ ಅದೆಷ್ಟೋ ಮಂದಿಗೆ ಇದರ ಜ್ಞಾನವಿಲ್ಲದಿದ್ದರೂ ಕೂಡ ಈ ಹಬ್ಬ ತನ್ನದೇ ಆದ ಮಹತ್ವಪೂರ್ಣ ಹಿನ್ನೆಲೆಯನ್ನು ಹೊಂದಿದ್ದು ಇಂದಿಗೂ ಜನರ ನಂಬಿಕೆಗೆ ಹಿಡಿದ ಕೈಗನ್ನಡಿ ಎಂದಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.